ನಮಸ್ಕಾರ ವೀಕ್ಷಕರೇ, ಸ್ಟಾರ್ 74 ನ್ಯೂಸ್ಗೆ ಸ್ವಾಗತ. ನಾನು ಎಂಎಂ ಮಂಗಳಗಟ್ಟಿ. ವಿದ್ಯಾಗಿರಿ ಪೊಲೀಸ್ ಠಾಣೆ ಧಾರವಾಡ ಹನಿ ಟ್ರ್ಯಾಪ್ ಮಾಡುತ್ತಿದ್ದ ಮಹಿಳೆಯರಿಬ್ಬರು ಸೇರಿ 4 ಜನರ ಬಂಧನ. ದಿನಾಂಕ 9/10/2024 ಧಾರವಾಡ ವಿದ್ಯಾಗಿರಿ ಪೊಲೀಸ್ ಠಾಣೆಯಲ್ಲಿ ದೂರುದಾರನೊಬ್ಬ ನೀಡಿದ ದೂರಿನ ಮೇರೆಗೆ ದಾಖಲಾದ ಹನಿ ಟ್ರ್ಯಾಪ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇಬ್ಬರು ಮಹಿಳೆಯರು ಸೇರಿ ಒಟ್ಟು 4 ಜನರಿಗೆ ಬಂಧಿಸಿ ಅವರಿಂದ ಒಟ್ಟು 4 ವಿವಿಧ ಕಂಪನಿಯ ಮೊಬೈಲ್ ಫೋನ್ಗಳು, ಒಂದು ಸೋಡಾ ಕಂಪನಿಯ ಕಾರು, 5,50,000 ರೂಪಾಯಿ ನಗದು ಹಣ, 85.5 ಗ್ರಾಂ ತೂಕದ 6,63,000 ರೂಪಾಯಿ ಬೆಲೆ ಬಾಳುವ ಚಿನ್ನದ ಆಭರಣಗಳು ಹಾಗೂ 3,000 ರೂಪಾಯಿ ಬೆಲೆ ಬಾಳುವ ಬೆಳ್ಳಿಯ ಖಡಗ, ಹೀಗೆ ಒಟ್ಟು 14,73,000 ರೂಪಾಯಿ ಮೌಲ್ಯದ ವಸ್ತುಗಳನ್ನು ವಶಪಡಿಸಿಕೊಂಡಿದ್ದು ಇರುತ್ತದೆ. ಆಕಾಶ್ ತಂದೆ ರವಿ ಉಪ್ಪಾರ್ ಸಾಕಿನ್ ಧಾರವಾಡ, ಗಜಾಲ ಬಾನು ಅಂಜು ಪರ್ವೀನ್ ತಂದೆ ಬಶೀರ್ ನಗರಿ ಸಾಕಿನ್ ಹುಬ್ಬಳ್ಳಿ, ಶ್ರೀಮತಿ ರೇಣುಕಾ ರಿಯಾನಾ ಕುಂ ಆಕಾಶ್ ಉಪ್ಪಾರ್ ಸಾಕಿನ್ ಧಾರವಾಡ, ಮಲ್ಲಿಕ್ ಜಾನ್ ತಂದೆ ಮೆಹಬೂಬ್ ಸಾಬ್ ನದಾಫ್ ಹುಬ್ಬಳ್ಳಿ. ಇವರು ಬಂಧಿತ ಆರೋಪಿಗಳಾಗಿದ್ದು ಬಂಧಿತ ಆರೋಪಿತರಿಂದ ಅವರು ಇದೇ ಮಾದರಿ ಇತರೆ ಪ್ರಕರಣಗಳನ್ನು ಮಾಡಿರುವ ಕುರಿತು ಮಾಹಿತಿ ಕಲೆ ಹಾಕಲಾಗುತ್ತಿದೆ. ಅಲ್ಲದೆ ಇಂತಹ ಪ್ರಕರಣಗಳಲ್ಲಿ ಸಿಲುಕಿರುವ ಇತರ ನೊಂದ ವ್ಯಕ್ತಿಗಳ ಬಗ್ಗೆ ಹಾಗೂ ಇದೇ ಮಾದರಿ ಪ್ರಕರಣಗಳನ್ನು ನಡೆಸುತ್ತಿರುವ ಇನ್ನಿತರ ಆರೋಪಿತರ ಬಗ್ಗೆ ಮಾಹಿತಿ ಕಲೆ ಹಾಕಲಾಗುತ್ತಿದ್ದು ಅಂತಹ ಎಲ್ಲ ಪ್ರಕರಣಗಳನ್ನು ಪತ್ತೆ ಮಾಡಿ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ಡಿಸಿಪಿ ವಿಜಯ ನಂದಗಾಮಿಯವರು ಸುದ್ದಿಗೋಷ್ಠಿಯಲ್ಲಿ ಹೇಳಿದರು. ಈ ಸಂದರ್ಭದಲ್ಲಿ ಪ್ರಭು ಗಂಗೆನಹಳ್ಳಿ, ಸಂಗಮೇಶ್ ದಡಗ್ನಾಳ್, ಮಾರುತಿ ಗೋಳಾರಿ, ಎಸಿಪಿ ಪ್ರಶಾಂತ್ ಸಿದ್ದಂಗೌಡರು ಉಪಸ್ಥಿತರಿದ್ದರು. ವಿದ್ಯಾಗಿರಿ ಪೊಲೀಸ್ ಠಾಣೆ ಧಾರವಾಡ ದಿನಾಂಕ 9/10/2024 ದೂರುದಾರರು ಕೊಟ್ಟ ದೂರಿನ ಮೇರೆಗೆ ಒಂದು ಪ್ರಕರಣ ದಾಖಲಾಗುತ್ತದೆ. ಆ ಪ್ರಕರಣವು ಈ ಹನಿ ಟ್ರ್ಯಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಿರುತ್ತದೆ. ಈ ಪ್ರಕರಣವನ್ನು ನಮ್ಮ ವಿದ್ಯಾಗಿರಿ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ಮತ್ತು ಎಸ್ಪಿ ಮಾರುತಿ ಗೋಳಾರಿ ಮತ್ತು ಇವರ ನಿಮ್ಮಲ್ಲಿ ಗಂಭೀರವಾಗಿ ಪರಿಗಣಿಸಿ ಇದನ್ನು ತನಿಖೆ ಕೈಗೊಳ್ತೀವಿ. ಈ ತನಿಖೆಯಲ್ಲಿ ನಾವು ಒಟ್ಟು 4 ಜನ ಆರೋಪಿತರನ್ನು ವಶಕ್ಕೆ ಪಡೆದು ವಿಚಾರಣೆ ಮಾಡ್ತೀವಿ. ಇದರಲ್ಲಿ ಇಬ್ಬರು ಪುರುಷರು, ಇನ್ನಿಬ್ಬರು ಮಹಿಳೆಯರು. ಅದರಲ್ಲಿ ಆಕಾಶ್ ಉಪ್ಪಾರ್ ಮತ್ತು ಶ್ರೀಮತಿ ರೇಣುಕಾ ಹಾಗೆ ಶ್ರೀಯಾನಾ ಉಪ್ಪಾರ್ ಪರ್ವೀನ್ ಬಸೀರ್ ನಗಲಿ ಮಹಿಳೆ ಮತ್ತು ಗಜಾಲ್ ಬಾನು ಅಲಿಯಾಸ್ ಅಂಜು ಅಲಿಯಾಸ್ ಪರ್ವೀನ್ ಬಸೀರ್ ಮತ್ತು ಶ್ರೀ ಮಲ್ಲಿಕ್ ಜಾನ್ ಚಂದೆ ಮಧು ಸಾಬ್ ನದಾಮ್ ಇಷ್ಟು ಜನರನ್ನ ನಾವು ಶಕ್ಪಡ ವಿಚಾರಣೆ ಪಡಿಸಿ ಬಂಧಿಸ್ತೇವೆ. ಇವರಿಂದ ನಾವು ಸುಮಾರು 4 ಮೊಬೈಲು ಮತ್ತು ಸ್ಕೋಡಾ ಕಂಪ್ನಿ ಕಾರು ಮತ್ತು ಸುಮಾರು 85 ಗ್ರಾಮ್ ಗೋಲ್ಡು ಮತ್ತು ಬೆಳ್ಳಿ ಕಡಗ ಮತ್ತು ಸುಮಾರು 14,73,000 ವಸ್ತುಗಳನ್ನು ವಶಪಡಿಸಿಕೊಂಡಿದ್ದೇವೆ. ಅಂದರೆ ಇವರು ಒಂದು ಮೊಬೈಲ್ ಮುಖಾಂತರ ಪರಿಚಯ ಮಾಡಿಕೊಂಡು ಪುರುಷನ್ನ ಪರಿಚಯ ಮಾಡಿಕೊಂಡು ವ್ಯಾಟ್ಸಾಪ್ ಮುಖಾಂತರ ಸಂಪರ್ಕ ಸಾಧಿಸಿ ಅವ್ರು ಏನಾದರೂ ರೆಸ್ಪಾಂಡ್ ಮಾಡಿದ್ರೆ ಅವ್ರ ಜೊತೆ ನಿರಂತರ ಸಂಪರ್ಕ ಸಾಧಿಸಿ ಅವರನ್ನು ತಮ್ಮ ಮನೆ ಕರ್ಕೊಂಡು ಹೋಗಿ ಈ ಮಹಿಳೆಯರನ್ನು ಉಪಯೋಗಿಸಿಕೊಂಡು ವಿಡಿಯೋ ಚಿತ್ರೀಕರಣ ಮಾಡಿ ಅದನ್ನು ಇಟ್ಕೊಂಡು ಹಣಕ್ಕೆ ಬೇಡಿಕೆ ಇಡ್ತಾರೆ.